ಏನವ ಗೌರವ ಏನ್ ಮಾಡಕತ್ತಿ? ಬರ್ರಿ ದೊಡ ಮರ, ಮೊದ್ಲೇ ಕೊಟ್ಟ ಮಾತಾಡ್ಸಿದ್ದಿಲ್ಲಲ್ವಿ? ಹಾ ಬಂದಾರಿಗ್ ಬರ್ರಿ ಅಂತಿದ್ದಿಲ್ಲ, ಹೋಗಂತಿದ್ದಿಲ್ಲ, ಯಾಕ ಬಾಳ ಸುಧಾರಿಸ್ಬಿಡು, ಕೆಟ್ಟ ನಾಟಕ ಇತ್ತು ಅದಕ್ಕೆ. ರಾಧಾ ನೀ ಯಾವ ಬಂದಿ? ನಾನು ನಿನ್ ಬಂದೆ, ಪಾರವಕ್ಕರು ಮತ್ತು ಸೃಷ್ಟಿಯಕ್ಕರು ಬಂದಾರಂತಂದ್ರ ಅದಕ್ಕೆ ಅವಾಗ ಬಾಬಿ ಹೋಗ್ಬರೋಣ ಅಂತೇಳಿ ಕರ್ಕೊಂಡು ಬಂದ್ನಕ್ಕ. ಎಲ್ಲದನ ಪಾಪು? ಯಾಕಂದ್ರೆ ಎಡಿ ಹಿಂಗಾಗಿತ್ತಿ, ಹಿಂಗಾಗಿ ಮಕ್ಕೊಂಡ ನೋಡು. ಅಕ್ಕ ಪಾಪುಗ್ ಏನಂತ ಹೆಸರಿಟ್ಟಿರಿ? ಚಿನ್ಮಯಿ. ನಮ್ಮ ರಾಧಾ ಕೇರ್ಲ ಏನಂತಿಟ್ಟಾರ್ಬೇ ಮಾಮನ್ ಮಗ ಹೆಸರು ಅಂತೇಳಿ ಚಿಮ್ಮನೇನ ಲಾಟನ್ ಅಂತಿಟ್ಟಾರ್ ಬಿಡು ಅಂತಂದ್ಯವ ನಾನು. ನಮ್ಗೆ ಅದು ಅಣ್ಣ ಕಡೆ ಬರಂಗಿಲ್ಲ ಬಿಡ, ಇವ ಹೆಸರು ನಮ್ಮಪ್ಪನ ಹೆಸರು ಇಟ್ಟಿದ್ರ ಬೇಸಿತ್ತು ಬಿಡ ತಂಗಿ. ಇಡ್ಬೇಕಿಲ್ಲ ಇವ್ರ ಅಪ್ಪನ ಹೆಸರು. ಬರೇ ಅದ ಸಂಗಪ್ಪ ಕಲ್ಲಪ್ಪ ಮಲ್ಲಪ್ಪ ಒಳಪ್ಪ ಅಂತ ಹೇಳ್ಕೊಂತ ನಿಮ್ಮ ಮನೆ ಮೈ ಹೇಳ್ರಿ, ಬರೇ ಅವನ ಇಟ್ಕೊಂತ ಹೋಗ್ಬಿಡುದು ಅಂದಂಗೆ. ಪರವಾಗಿಲ್ಲ ಇಲ್ಲಿ ಕಾಣವಲ್ರಲ್ಲ, ಇಬ್ರು ಅತ್ತೆಯರು ನಾಲ್ಕು ಮಂದಿ ಎಂಟಿಯರಿಗೆ ಎಣ್ಣೆ ಮಸಾಜ್ ಮಾಡಕತ್ತಾರ ಹಿತ್ತಲ್ದಾಗ, ಹಿತ್ತಲ್ದಾಗ ಕುಂತಾರ ಅವರು. ಸರಿ ಕಣ, ನಾ ಅಲ್ಲೇ ಹೋಗಿ ಮಾತಾಡ್ಸ್ಕೊಂಡ್ಬರ್ತೀನಿ. ಬಾಬೇ ಹೋಗುನು. ನೀ ಹೋಗವ, ನನ್ನ ಕೈಯಾಗ ನೀನು ಮುಳ್ಳು ನೋಟತಿ, ಒಂದಿಟ್ಟು ಮುಳ್ಳು ತೆಗೀರಂದ್ರೆ ಒಬ್ರು ತೆಗಿಲಿಲ್ಲ. ನಾ ಗೌರವನ ಹತ್ರ ತೆಗಸ್ಕೊಂತೀನಿ, ನೀ ಹೋಗಿ ಮಾತಾಡ್ಸಿ ಹೋಗಿ ಬರ್ತೀನಿ ಅಂತ ನಾ ಮುಳ್ಳು ತೆಗೆಸ್ಕೊಂಡು. ಯವ ನಿನ್ನ ಬಾಯಿ ಒಂದಿಟ್ಟು ಸುದ್ದಾಗ ಇಟ್ಕೋ, ನಾನು ಕಲ್ಸಕ್ಕೆ ಬರಬೇಡ, ಹೋಗಿ ನೀನು. ಯಾವಾಗ ಕುಂಟಲ್ಗಿತ್ತಿ ಮುಳ್ಳು ನೋಟತಿ, ಯಾವಾಗನ ಕೈ ಸೇದಾಕತ್ತತಿ, ಒಂದಿಟ್ಟ ತೆಗೆದ್ರ ತೆಗಿಬೇ ಇದನ್ನ ಮುಳ್ಳು. ಇವ ಏನ್ ಬೇನೆ ಆಗತ್ತ ಬೇ, ಇವ ಯಾಕೆ ಹೋದಂಗೈತಿ ಇವ ಇವ ಸೇತದ ಕೈ. ನಾ ಅಷ್ಟ ಏನ್ ಮಾಡಿದ್ರಿ ವಾ ಇವತ್ತು? ದೋಸೆ ಮಾಡಿದ್ದೀವ್ರಿ ದೊಡಮ್ಮ. ನಿಮ್ಮ ಮಾವರು ಹೊಲ್ಕೋಗ್ಯಾರ ಇಬ್ರು? ಹ್ಞೂ ರೀ. ಇವ ಆದ್ರೂ ನಿನ್ನ ಪಾಟು ನೋಡಕ್ ಆಗಂಗಿಲ್ಲವ, ಈಗ ಅಂಕರು ನಾಲ್ಕು ಮಂದಿ ಹೆಣ್ಮಕ್ಳು ಬಂದಾರ, ಅದಗದ ಜಗ್ಗಾಕಿರ್ಬೇಕಲ್ಲ ಗುರು ನಿನ್ಗೆ. ಹ್ಞೂ ರೀ, ಮತ್ತೆ ಬಂದಿರ್ತಾರ ಅಂದಿಂದ ಮತ್ತೆ ನಾವು ಕುಂದ್ರಿಸಿ ಮಾಡಿ ಹಾಕ್ಬೇಕಲ್ರಿ. ಆದ್ರೂ ಭಾಳ ಗಟ್ಟಿದೀವ ಇವ, ಇವ್ರ ಒಟ್ಟರು ಕೈಯ ಪಾರಾಗ್ಬೇಕಂದ್ರ ಭಾಳ ಅಂದ್ರೆ ಭಾಳ ಗಟ್ಟಿ ನೀನು. ಯವ ನಮ್ಮ ಮನೆ ನಾವು ಅದನ್ನ ಮಾತಾಡ್ತಿರ್ತೀವಿ ಅತ್ತೆ ಸೊಸಿ, ಪಾಪ ಬಾಯಿ ಸತ್ತಾಕಿದಾಳ. ಇವ್ರ ನಾಲ್ಕು ಮಂದಿ ಹೆಣ್ಮಕ್ಳು ಗಣ ಬೇರಿಕೆವಾ ನಮ್ಮ ಸೊಸ್ತಾರಿ ಇವರು. ಏನು ಮಾಡಿದ್ರಿ ದೊಡ್ಡಮ್ಮರ, ಹೊಂದ್ಕೊಂಡು ಹೋಗ್ಲಿಕ್ಕಂದ್ರೆ ಹೆಂಗ್ರಿ? ಮತ್ತೆ ಯಾವಾಗ್ರು ಬಂದೀವಿ ಅಂತಂತಾರ, ಮತ್ತೆ ಅವ್ರನ್ನ ಕುಂದ್ರಿಸಿ ಮಾಡಿ ಹಾಕಬೇಕಲ್ರಿ, ಬಿಡುಗಡೆ ಐತೇನು ನಮಗೆ? ಏನು ಮಾಡಿದವ ಮತ್ತೆ ಹೊಂದ್ಕೊಂಡು ಹೋಗಬೇಕು. ಇಟ್ಟಿಟ್ಟು ಮಕ್ಳು ಇದ್ದಿಂದ ಏನಂದ್ರೆ ಹಂಗೆ, ಅವರಿಬ್ರು ನಮ್ಮ ಅಣ್ಣನ ಹೆಣ್ಣಂಕರು ಗಣ ಬೇರಿಕೆದಾರ, ಹೆಣ್ಮಕ್ಳದ್ದು ಎಲ್ಲದ್ರಾಗೂ ಮುಂತಂದಿಡ್ತಾರೆ ತಂಗಿ. ನನಗೆಲ್ಲ ಗೊತ್ತೈತಿ ನಮ್ಮ ವೈನಿಯರ ಸ್ವಭಾವ, ಅದನ್ನ ಯಾರು ಮುಂದೂ ಹೇಳಾರ್ದಂಗೆ ಐತ್ರಿ ದೊಡ್ಡಮ್ಮರ. ಗಾ ನನಗಂಕರು ಕುತ್ತಿಗೆ ಗುರ್ಲು, ನಿಮ್ಮ ಅಳಿಯ ನೋಡಿದ್ರೆ ನಾನು ಕರ್ಕೊಂಡು ಹೋಗಾಕ ನಾಯಕಂತಾರ, ಇಲ್ಲೇ ಅಪ್ಪ ಅವನ್ನ ನೋಡ್ಕೊಳಕ ಇಟ್ಟು ಹೋಗ್ಯಾರ ನನ್ನ. ಏನು ಮಾಡ್ಬೇಕ್ರಿ, ಇಲ್ಲಿ ಒಟ್ಟರು ಕೈಯಾಗ ಉರಿಬೇಕು ನೋಡ್ರಿ ನಾನು ಇದೊಂದು ಕುಶಿನ ಕಟ್ಕೊಂಡು. ಪಾಪ ನಿಂದು ಜೀವ ಸಣ್ಣ ಭಾಳ ಆಗತ್ತೀವ. ನೀನು ಹಂಗೆ ಇದ್ದ ಮನುಷ್ಯರಲ್ಲ, ಸಿಸರಿನ ಹಂಗಾಗೈತಿ ನಿಂದು. ಮತ್ತು ನಿನಗೂ ಮಾಡೋದು ನಿಗಂಗಿಲ್ಲ ಈಗ, ಮತ್ತು ಇದೊಂದು ಕುಶಿನ ಕಟ್ಕೊಂಡು ಮಾಡೋದಂದ್ರೆ ತ್ರಾಸ್ ಭಾಳ ಆಗತ್ತೀವ. ಪಾಪ ಅಂದಂಗೆ ಮಾಡಿ, ನಿಮ್ಮ ಅಪ್ಪ ನಿಮ್ಮ ಬಂದಿದ್ರಂತಲ್ವಿ, ಎದಕ್ಕೆ ಬಂದಿದ್ರು? ನಿಮ್ಗೆ ಯಾರು ಅಂದ್ರಿ ದೊಡ್ಡಮ್ಮರು? ನಿಮ್ಮ ಮನೆ ಎದುರುಗಡೆ ತಿಪ್ಪ ಹೋದಾಳಲ್ಲ. ಆಕೆ ಇಲ್ಲ ತಿಪ್ಪಿ ಅಂಕರು ಇವ ಯಾ ನಮ್ಮ ಮನೆ ಕಷ್ಟ ಕೊಡ್ತಾರೆ ಇವ ನಾಲ್ಕು ಮಂದಿ ಹೆಣ್ಮಕ್ಳು, ಎರಡು ದಿನ ಅಂತ ಹುಡುಗಿನ ನಿಗ್ರಿಸಿ ನೀರು ಹೊಯ್ತಾರಂತ ಹೇಳ್ತೀವ. ನನಗೂ ಜೀವ ಹಳ್ಕಡ್ದಂಗೆ ಆತೀವ, ನಿನ್ನ ಬಗ್ಗೆ ಭಾಳ ಭಾಳ ಮರುಕೊಂಡೆ ನಾನು. ನಾ ಇದಕ್ಕವ ಈ ಮನೆಗೆ ನಮ್ಮ ರಾಧವನ್ ಕೊಡಲಿಲ್ಲ, ಅದೆಲ್ಲ ಕೇಳಿದ್ರು ನಮ್ಮ ರಾಧವನ್ ಕೊಡ್ರಿ ಕೊಡ್ರಿ ಅಂತೆ, ಯಾರಕ ಕೊಡ್ಲಿಲ್ವೇ ಅಲ್ಲನ ಇವ್ರದೆಲ್ಲ ಎಪ್ಪಿಸ್ರ ಯಾರ್ದು ಚಾಕ್ರಿ ಮಾಡ್ಸಕ್ಕಲಿವ ನನ್ನ ಮಗಳನ್ನ. ಅದಕ್ಕೆ ನನ್ನ ಅಳಿಯ ನೋಡಿದ್ರೆ ಕೊಡ್ಬೋದಿತ್ತು, ಆದರೆ ಈ ಹೆಣ್ಮಕ್ಳು ನೋಡಿ ನಾ ಅದಕ್ಕೆ ಕೊಡಲಿಲ್ಲ. ಒಂದಲ್ಲ ಎರಡಲ್ಲಿಯೋ ನಾಲ್ಕು ಮಂದಿ ಅದಾರ. ಒಬ್ಬೇಕಿಕ್ಕಿನ ಒಬ್ಬೇಕಿ ಕೆಟ್ಟ ಚತುರಿ ಅದಾರ. ಆಕೆ ಅಂಕರು ಅದ ನೋಡಿಯವ ತಹಸೀಲ್ದಾರ್ತಿ ಹೊಗರು ಇಲ್ಲಿಯವ ಆಕೆ ಅಂಕರು. ನಿಮ್ಮ ಮನೆಯ ಭಾಳ ಬೇರಿಕಿರ್ಬೇಕು ಆಕೆ ಬೇಕು, ತಹಸೀಲ್ದಾರ್ತಿ ಬೇಕು, ಹಿರೇಕಿ ನೋಡಿಕಿ ಪಟ ಪಟ ಪಾರಿ ಆಕಿನೂ ಹೊಗರು ಇಲ್ಲಿಯವ ಎಲ್ಲಾರನ್ನ ಎಬ್ಬಿಸ್ಕೊಂಡ್ರೆ ಆಕೆ ನಿಮ್ಮ ಪಾರ ಒಂಟಿ. ಎಲ್ಲ ಗೊತ್ತಾಗೈತ್ರಿ, ಗೊತ್ತಿದ್ರು ಹಲ್ಲಂಗ ನಾಲಿಗೆ ಇಟ್ಕೊಂಡು ಗಪ್ನ ಕುಂದ್ರದ ಆಗ್ಬಿಟ್ಟೈತೆ ನೋಡ್ರಿ ದೊಡ್ಡಮ್ಮರ. ನಿಮ್ಮ ಅಳಿಯಾಗ ಹೇಳಿದ್ರೆ ಇವರು ಕೇಳಂಗಿಲ್ರಿ, ಹಂಗತೈತಿ ನನ್ನ ಪರಿಸ್ಥಿತಿ. ಏನಿಬ್ರು ಬಾಯ ಬಾಯಿ ಇಟ್ಟು ಮಾತು ಹೇಳಕತ್ತಾರ, ಏನೇನು ಕಷ್ಟ ಕೊಟ್ಟು ಅಂತೇಳಿ ಈಕೆ ಆಕೆ ಮುಂದೆ ಹೇಳಕತ್ತಾಳ. ಏನು ಎತ್ತಿ ಆರಾಮದಿಯಾ? ಅಯ್ಯೋ ಸೃಷ್ಟಿ ಬಾರಲ್ಲ ಹುಡುಗಿ, ಆರಾಮದಿನಿ. ನೀ ಆರಾಮದಿಯಾ? ಆರಾಮದಿನ ಎತ್ತಿ. ನಾನು ಮಾತಾಡ್ಸಕ್ ಬರ್ಬೇಕನ್ಯಾ, ನಿನ್ನೆ ಕಸ ತೆಗೆ ಕುಗಿದ್ವ್ಯಾ ಕೈಯಾಗ ಮೂರು ಚುಚ್ಚು ಬಿಟ್ಟತಿ. ಅವರು ನಿಮ್ಮ ಅಕ್ಕಾರು ತೆಗಿ ಅಂದ್ರೆ ಅವರು ಒಲ್ಲಿ ಅಂದ್ರು, ನಮ್ಮ ಕಣ್ ಕಾಣಂಗಿಲ್ಲ ಅಂದು. ಇಷ್ಟು ಸಣ್ಣ ವಯಸ್ಸಿನಾಗ ಕಣ್ಣು ಹೋಗ್ಯಾವ ನಿಮ್ಮ ಅವನ ಹೆಣ್ರಿಗೆ? ಅದಕ್ಕೆ ಮತ್ತೆ ನಮ್ಮ ರಾಧವ್ ಹೇಳಿದೆ ಅದಕ್ಕೂ ಹಗಬೇ ಸುಳ್ಳು ಹೇಳ್ತೀನಿ ನೀನು, ಎಲ್ಲಿ ಇಲ್ಲ ಇಲ್ಲ ಮುಳ್ಳು ಅಂದ್ಲು. ಅದಕ್ಕೆ ಗೌರವನ ಹತ್ರ ಬಂದು ತಗಸ್ಕೊಳಕತ್ತೀನಿ ನೋಡವ. ಹೌದನ ಐತಿ? ಅದು ಎಷ್ಟು ಟ್ರ್ಯಾಕ್ ಚೇಂಜ್ ಮಾಡ್ತಿದ್ದಾರ ಗಾಡಿ ಕೈಯಾರ? ಯಾವಾಗ ಮುಳ್ಳು ಚಿಚ್ಚಿತ್ತಂದ್ರೆ ಹಂಗ ಗೌರವನ ಹತ್ರ ಬಂದು ತಗಸ್ಕೊಂಡಿರ್ತೀನಿ, ಒಟ್ಟು ಬೇಸರ ಮಾಡ್ಕೊಳಂಗಿಲ್ಲ ಅಕ್ಕಿ. ಹೌದೈತಿ. ಏನ ಹಾವ ಆರಾಮದನ? ಯವ ಹಂಗೇನು ಗೂದಿ ಆಗಂದಿ, ಎಲ್ಲ ನಮ್ಗೆ ನೋಡುವ ಸೃಷ್ಟಿ, ಎಲ್ಲ ನಮ್ಗೆ ತ್ರಾಸು. ಆ ಶುಗರ್ ಒಂದು ಬಂದ್ಬಿಟ್ಟತಿ ಸೃಷ್ಟಿ. ಮೊನ್ನೆ ಬಟ್ಟೆ ಹೊಡ್ಕೊಂಡ್ಬಿಟ್ಟಾನ ಯವ, ಒಟ್ಟ ಬಟ್ಟೆ ಆರಾಮಾಗವಲ್ ನೋಡು. ಚಾ ಕುಡಿದು ಒಟ್ಟೆ ಬಿಡಂಗಿಲ್ಲ, ದಿನ ಒಂದೊಂದು ಡಬರಿ ಚಾ ಕುಡಿತತಿ, ಗಾಂಗ ಸಕ್ಕರೆ ಹಾಕೊಂಡು ಕುಡಿತತಿ. ಹಿಂಗಾಗಿ ಅದು ಕಾಲು ಕೊಳಿಯಂಗೈತಿ. ದವಾಖಾನೆ ತೋರ್ಸ ತೋರ್ಸ ಸಾಕಾಗಿ ಹೋಗೈತಿವ ನಿಮ್ಮ ಅವರ, ಅವು ಬೈಯಕ್ ನಿಂತು ಬಿಡ್ತಾವು. ಶುಗರ್ ಇದ್ದಾರ ಗಾಂಗ ಚಾ ಕುಡಿಬಾರ್ದು, ಹಿಂಗಾಯ್ತಂದ್ರೆ ಅವು ಗಾಯಪಾಯ ಅದು ಅಂದ್ರೆ ಲಗುನ ಮಾಯಂಗಿಲ್ಲ. ಬೇತಿ ಎತ್ತಿ ದಾಸಿ ಮಾಡಿದ್ವಿ, ಬಿಸಿ ಬಿಸಿ ದಾಸಿ ತಿನ್ಬಾರ ಎತ್ತಿ. ಪಿಲೇಟಿಗೆ ಹ್ಯಾಕ್ ನಡಿ ಬರ್ತೀನಂತೆ ಗಾ, ಇನ್ನೊಂದು ಐತಿ ಇದನ್ನ ತಗಸ್ಕೊಂಡ್ಬಂದ್ಬಿಡ್ತೀನಿ ಮುಳ್ಳು ಗಣ ತೈರಾಸ್ ಮಾಡಕತ್ತೈತಿ ಕೈಯಾಗಿದ್ದು.
ನಾವ್ ಇಬ್ರು ಏನ್ ಮಾತಾಡಕತ್ತೀವಿ ಅಂತೇಳಿ ನನಗೆಲ್ಲ ಗೊತ್ತಿತ್ತು. ಅವ್ರ ಸ್ವಭಾವ ಯಾಕಂದ್ರ ನಾ ಎತ್ತಿ ಆಡಿಸಿ ಬೆಳೆಸಿದ ಅವರು. ನಾ ಇನ್ನೊಂದ್ ವಿಷಯ ಹೇಳ್ಬೇಕಿತ್ತ ಇವ ನಾ ನಿನಗ. ಯಾವಾಗ ನೋಡಿಲ್ಲೇ ನಿಮ್ದಕ್ಕ ನೀವು ಹುಷಾರಾಗಿರ್ರಿ ತಂಗಿ ಗೌರವ, ನಾ ಹೇಳ್ತೀನಿ ನೋಡು. ಯಾಕಂದ್ರ ಇವ್ರು ಹಗ್ರೆ ಇಲ್ಲ, 4 ಮಂದಿ ಹೆಣ್ಮಕ್ಳು. ಆಸ್ತಿ ಒಳಗ ಪಾಲ್ ಕೇಳಿದ್ರು ಕೇಳಿದ್ರ ಇವ್ರು ಯಾವ್ದು ಬಂದ್ ಹೋಗಿತ್ ಬಿಡ್ರಿ, ಅದು ಅವ್ರ ಬಾಯಾಗ ಆಡ್ಸೈತಿ. ಯಾವ ಆಡ್ಸೈತಿ ಅಂದ್ರ ನೋಡಿಲ್ಲೇ, ಈಗ ನಿಮ್ಮ ಅತ್ತಿ ನಿಮ್ಮ ಮಾವರು ಇದ್ದಾಗ ಬಡ ಬಡ ಆಸ್ತಿ ಪತ್ರಕ್ಕ ಸಹಿ ಹಾಕಿಸ್ಕೊಂಡ್ಬಿಡ್ರಿ. ಇಲ್ಲ ಅಂದ್ರ ಮುಂದೆ ತೊಂದರೆ ಆಕತಿ. 4 ಮಂದಿ ಹೆಣ್ಮಕ್ಳು ಬಂದ್ ನಿಂತ್ರ ನಾಳೆ ನಿಮ್ಗೆ ಏನಿಲ್ಲಂಗ ಆಕತ್ ನೋಡ್ವಾ. ನೋಡ್ವಾ ನನಗೇನ, ನಮ್ಮ ರಾಧವ್ ಬೇರೆ ಅಲ್ಲ, ನೀ ಬೇರೆ ಅಲ್ಲೇವಾ. ನಾ ಯಾವಾಗ್ಲೂ ನನ್ನ ಮಗಳ ಹಂಗ ನೋಡ್ಕೊಂತೀನಿ ನಿನ್ನ. ಅದಕ್ಕ ಒಂದು ಮಾತು ನಿನ್ ಕಿವಿ ಮ್ಯಾಗಿಟ್ಟೆ. ಯೋವಾ ಕೈಗೆ ಅನಸಿದಾಕತ್ತಿದ್ದೀವಾ, ಈ ಮೂಳು ತೆಗೆದಿಲ್ಲ, ಈಗ ಒಂದಿಟ್ಟು ಸಮಾಧಾನ ಆತ್ ನೋಡು ಗೌರು. ಎತ್ತಿ ಆರಾಮದಿಯಾ? ನೋಡ್ಲಿ ಹುಡುಗಿ ಆರಾಮದಿ, ನೀ ಆರಾಮದಿ ಇಲ್ಲ. ಯಾಕೆ ಹುಡುಗರು ಕರ್ಕೊಂಡ್ ಬಂದಿಲ್ಲ? ನೀವು ನೀವು ಅಷ್ಟ ಬಂದಿರಲ್ಲಿ ಹುಡುಗಿಯಾರ, ಮಕ್ಕಳು ಕರ್ಕೊಂಡ್ ಬರ್ಬೇಕಿಲ್ಲ. ಇನ್ನೇನೋ ಪೇಪರ್ ಚೆಲ್ಲ ಹಾಕ ಹುಡುಗರು. ಮತ್ತೆ ಓದ್ಕೊಳೋದೈತೆ ಅಂತೆ ಬರ್ಲಿಲ್ಲ, ಸುಟ್ಯಾಗದ ಬರ್ತೀವಂತ. ಎತ್ತಿ ದಾಸಿ ತಗೋ, ಹಾಗೆಲ್ಲ ಹಾಕಿಟ್ಟಿವಿ, ಬರ್ತೀನಿ ಬರ್ತೀನಿ. ನನ್ನ ಒಳಗ ಎದ್ದು ಬರ್ಲಿಲ್ಲ, ಅದಕ್ಕೆ ದಾಸಿ ಯಾರು ರೊಕ್ಕ ಅಂತೇಳಿ ನಾನು ತಗೊಂಡ್ಬಂದು ನೋಡು. ಬರ್ಬೇಕಂದಿಲ್ಲ, ಈ ಕೈಯಾಗ ಇದು ಮುಳ್ಳು ಒಂದು ಚುಚ್ಚಿತ್ತು, ಮತ್ತೆ ಅದಕ್ಕೆ ಗುರುವನ್ ಕೈಲಿ ತಗಸ್ಕೊಳಕತ್ತಿದ್ನೆ. ಅಟ್ರೊಳಗ ನೀನು ತಗೊಂಬಂದು ನೋಡು, ದಾಸಿ ಮಸ್ತಿಗೆವ್ವ. ಇನ್ನೊಂದು 2 ದಿನ ಇರ್ತೀರನ್ನು ಹುಡುಗಿಯರೇ? ಇಲ್ವ ಎತ್ತಿ, ನಾಳೆ ಮುಂಜಾನೆ ಹೋಗ್ಬಿಡ್ತೀವಿ. ತವ್ರ ಮನೆ ಬಂದು ಒಂದು 8 ದಿನ ಇದ್ದಾರ, ಹಂಗೆ ಬಂದು ಹಂಗೆ ಹೋಗೋದನ. ಸೊ ಆದಿ ಗಿಡಗಳು ಇರ್ರಿ ಎತ್ತಿ, 2 ದಿನ ಇದ್ರಟ್ಟ ಚಂದದ. 3ನೇ ದಿನಕ್ಕೆ ಮಕ ಕೆಡ್ತಾವು, 3ನೇ ದಿನಕ್ಕೆ ಎದ್ದು ಹೋಗ್ಬಿಡ್ಬೇಕು. ನಮ್ಮ ಸುಜಾತ ಬುದ್ಧಿ ಬೇಡ ಅನ್ನ ತಂಗಿ, ಸಡಕ್ನ ಅಂದ್ಬಿಡ್ತತಿ. ಆಕೆ ಗೌರವ ಅದನ್ನೇ ಇಟ್ಕೊಂಡು ಗಂಡ ಬಂದಾಗ ಹೇಳ್ಬಿಡ್ತಾ ಆಕೆ. ಇವ ಈ ಹುಡುಗಿ ಏಟ್ ಕಲಿಸ್ಕೊಟ್ರ ಆಟ ನೋಡು. ಅದು ಹುಡುಗ ಬರ್ತೀನಿ ಅಂದಿತ್ತು, ಇನ್ನೂ ಬರ್ಲಿಲ್ಲ ನೋಡು. ಚಟ್ನಿ ಮಸ್ತ್ ಮಾಡಿರಿ ಬಿಡು. ಆಕೆಲ್ಲದ ಪುಟ್ಟಿ ಕಾಣವಳಲ್ಲ ಆಕೆ ಗಂಡ ಫೋನ್ ಅಂತೇನ ಮಾತಾಡ್ಕೊಂತ ಕುಂತ ಆಕೆ. ಗಟ್ಟಿ ಸೀರೆ ಹೆಂಗದವ ನೋಡು. ಚಂದದವ. ಏನ್ ನೀನ್ ಪ್ಯಾಟಿ ಹೋಗಿ ತಗೊಂಬಂದ್ರೇನ? ಅದೇನೋ ಫೋನ್ಯಾಗ ಅದೇನೋ ವ್ಯಾಟ್ಸಾಪ್ನಾಗ ಅದೇನೋ ಮಾಡಿದ್ರಿ ಅತ್ತಿ, ಮಾಡಿದ ಕೂಡ ತಂದು ಕೊಟ್ಟ ಬಿಟ್ರು ಅವರು. ಹೌದಾ? ಮನ್ನಿ ನಮ್ ರಾಧವನು ಹಂಗ ಇದು ಅಂದಿಲ್ಲ ಪಾರಿ. ಅಂತ ಅದ್ರ ತರ್ಸಿದ್ಲು, ಅದೆಲ್ಲ ಚಂದದ ಸೀರೆ. ಇವು ಇಳ್ಕಲ್ ಸೀರೆ ಅಲ್ಲ ಅಲ್ಲಿ. ಎತ್ತಿ ಏ ಇವೇನ್ರಿ ಹಳೆ ಕಾಲದಾರ ಗತೆ, ಇಂಥ ಸೀರೆ ತಗೊಂಡಿರಿ? ಚಂದನ್ ಸೀರೆ ತಗೋಬೇಕಿಲ್ಲ. ಇವ್ ಹಾಳಿ ಇವ ಫ್ಯಾಷನ್ ಅಂತವ. ಹಿಂದಕ್ಕಿಂದ ಹಾಳಿ ಬಂದತ್ ಬಿಡ. ಈಗ ಟಿವಿ ಅಪಾಯ ನೋಡ್ತೀವಲ್ಲ, ಇಂಥ ಸೀರೆನ ಉಟ್ಟಿರ್ತಾರ ಅವು. ಮತ್ತ ಅವು ಜಂಪರು ಅಂತವಕ್ಕ ಕುಬ್ಸ ಹಾಕೊಂಡಿರ್ತಾವು, ಇಲ್ಲಾಂದ್ರ ಅವು ದೊಡ್ಡ ದೊಡ್ಡ ಮಕ್ಕದ್ದು ಹುಯಿಂದು ಅದು ಎಂತದ ಅಂತಾರಲ್ಲ, ಏನ ಅಂದಿಲ್ಲ ರಾಧವ. ಅವಕ್ಕ ಕಲಾಂಕರಿ ಡಿಸೈನ್ ಅಂತಾರೆ ಅವಕ್ಕ. ಏನವ ಸುಟ್ಟು ಸುಡಗಾಡ ಅಂದ್ ನೋಡು. ಅಂತ ಹಾಕೊಂಡಿರ್ತಾವ. ನಾನು ನೋಡೀನಿ ಚಂದದ. ಏಟ್ ಬಿದ್ದು ಒಂದೊಂದು ಸೀರೆಗೆ 3,300 ರೂಪಾಯಿ ಅಂತ ನೋಡಿರ್ತಿ. ಅಯ್ಯೋ ಬೇಸ್ ಬಿಡು ಮಣ್ಣೆ. ಆಕೆ ಕಿ ಯಾರ ಶಾಂತಪ್ಪನ ಸೊಸಿ ಆಕೆ ಕಮಲಿ, ಆಕೆ ತಗೊಂಬಂದಾಳೆ 1,400 ರೂಪಾಯಿ ಅಂತ ತುಟ್ಟಿ. ಅದ ಇವು ಸಸ್ತಾದ ಸಿಕ್ಕಾಬಿಡು ನಿಮಗೆ. ಈಗ ಹೊಟ್ಟೆಗೆ ಎಷ್ಟು ತಿಕ್ಕೊಂತ ನೋಡ ಆಕೆ. ಒಳಗೊಂದು ಬುದ್ಧಿ ಹೊರಗೊಂದು ಬುದ್ಧಿ, ಮ್ಯಾಗಟ್ಟ ಚಂದ ಮಾತಾಡ್ತಾವ. ಒಳಗ ಇಟ್ಟಿಸ ಇಟ್ಕೊಂಡ ಮಾತಾಡ್ತಾ ಆಕೆ. ನೋಡುವ ನಿಮಗಾದ್ರ ಇಟ್ಟಿಟ್ಕೊಂಡ ರೊಕ್ಕದ ಸೀರೆ ತರ್ತಾರ? ನಾವೇನು ಕಾಣ್ಲಿಲ್ಲ ನೋಡಿ ಮನೆಯಾಗಿಂದ. ನೀವರ ಕಾಣ್ರಿವ ಹಿಂದಕ್ಕಂಕ್ರು ನಾವಂಕ್ರು ಕಾಣ್ಲಿಲ್ಲ. ನೀವರ ಕಾಣ್ರಿ ನಾವ್ರ ಏನೋ ಗಾಂಗ ಇದ್ದಿಲ್ಲ ಇರೋದೊಂದ್ ತಂಗಿ. ನನಗ ಒಂದು ಕಮ್ಮನ್ ಸೀರೆ ಉಡಿಸ್ಲಿಲ್ಲ ನಿಮ್ಮ ಅಪ್ಪಾರು. ಯಾವ ಬಾಯಿಲಿ ಮಾತಾಡ್ತೀವಿ ಮನೆ? ದೀಪಾವಳಿ ಒಂದು ಸೀರೆ ನಿಮ್ಗೆ ಕೊಟ್ಟತಿ, ಮತ್ ಕೊಟ್ಟಿಲ್ಲಂತಿ ಅಲ್ವಿ? ಕೊಟ್ಟಿದಿಲ್ಲ ಅಂತಲ್ಲ, ಅದ ಎಂತ ಕಮ್ಮಂದದ? ಚಲೋ ಕಾಟಿದಾರ ತರ್ಬೇಕಿಲ್ಲ. ನೀರಾಗ ಹಾಕಿ ಜಾಡ್ಸಿದ್ರ ಒಟ್ಟು ಬಣ್ಣ ಹಿಂಗ ಓತು ಅಲಪ ಅಲಪ ಆತ ಸೀರೆ ಅಂತದ ತರುದು. ಓಣ್ಯಾಗ ಎಲ್ಲಾರು ಎಂತ ತಂದವ ಇವ? ತವ್ರ ಮನ್ಯಾಗ ಹೋಗಿ ಉಟ್ಕೊಂಬಂದಿನಿ ಅಂದಿ ನೋಡು ಅಂತಂದ್ರು. ಸೊಸ್ತ್ಯಾರ ಸತ್ಯಕರ ಆಡ್ಕೊಂಡ್ರು ನನ್ನ ಬಗ್ಗೆ. ಅಂತ ಕಮ್ಮನ್ ಸೀರೆ ತಂದಿದ್ರು ನೀವು. ಏನ್ ತಂದ್ರು ತಂದೇ ಇಲ್ಲ, ಏನ್ ಮಾಡಿದ್ರು ಮಾಡೇ ಇಲ್ಲ. ಈಕೆ ಸ್ವಭಾನ ಹಿಂಗ್ ನೋಡು. ಅದ್ಯಾಕ್ಬೆ ದೀಪಾವಳಿ ಕೊಟ್ಟು ಸೀರೆ ಮಸ್ತ್ ಐತಿ, ಅನ್ಯಾವ ನೀರ ಹಾಕಿ ಹಾಕೇ ಇಲ್ಲ ಸುಳ್ಳತೇನ? ಇದ್ರ ಹೊರ್ಗುನ್ ಕಡಿಲಿ ಸುಮ್ಮನೆ ನಿಂದ್ರಂಗೆ ಇಲ್ಲ ನಮ್ಮ ರಾಧಿ. ಏ ಸಾದ್ಗೇಡಿ, ಅಮ್ಮ ನೀರ ಹಾಕಿದ್ನಲ್ಲ ಅದ ನಿಮ್ಮ ಮಾವಾರ್ ತಂದಿದ್ದು. ನೀ ಆ ಸೀರೆನಾರು ನೋಡಿ ಯಾವ್ದಾರ ಊಟ ಪಟ್ಟ ಮಾತಾಡ್ಕೊಂತ ಗೊತ್ತಿಲ್ಲ ಗೊನೆಚ್ಚರಿಲ್ಲ ಬ್ಯಾಮ್ ಸುಮ್ ಸುಮ್ ಕುಂದ್ರಂಗೆ ಇಲ್ಲ ನೀನು. ನೋಡಗ ರಾಧ ಹೇಳಿದ್ಲಲ್ಲ ಅದ ಕರಿ ನೋಡ್ಯಕ್ಕ. ಹಿಂಗತಿ ಮಾಡ್ತಾಳವ ಯಾವ ಐಕಿ? ಏನ್ ಕೊಡ್ಲಿ ಬಿಡ್ಲಿ ಒಟ್ಟ ಇಲ್ಲ ಕೊಟ್ಟಿಲ್ಲ ಮಾಡಿಲ್ಲ. ಇಲ್ಲ ಈಗ ನಮ್ಮ ಹೆಣ್ಮಕ್ಳಿಗೆ ಸೀರೆ ತಂದಿವಲ್ಲ ಅದನ್ನ ನೋಡಿ ಸಂಕಟ ಸಂಕಟ ಬಿಟ್ಕೊಳಕತ್ತ. ಮತ್ತೆ ಅದಕ್ಕೆ ಪಾರವ ಇನ್ನ ಆಕಿನೂ ತಪ್ಪು ತಗೊಂತಾಳ ಅಂತೇಳಿ ಆಕಿಗೊಂದು ಸೇರಿಸಿ ಅದೇನ ಲ್ಯಾನ್ ಆಡ್ರ ಏನ ಅಂತಂದ್ರಲ್ಲ ಆಕಿಗೆ ಒಂದು ಸೇರಿಸಿ ತಗೊಂಬಂದಾರ. ಈಗ ಆಕಿ ಮುಂದೆ ಮಿಸಿಗಿಲ್ಲ ಈಗ ಅಂದ್ರೆ ನೋಡು ಈಗ ಗಿರಿಕಾಯಿ ಅಕ್ಕ. ಎತ್ತಿ ಇದ್ರಾಗ ನೀ ಯಾವ್ದು ಕಲರ್ ತಗೊಂತೀವಿ ತಗೋ. ಗಾ ನೀನು ಹಾಕೊಂಡ್ ಬಿಟ್ಟಿದ್ದು ನಾವು 4 ಮಂದಿ ಹಾಕೊಂತೀವಿ. ಹೌದಾ? ನನಗೂ ತಂದಿದ್ದೇನೆ ಸೀರೆನ. ಏನ್ ಮಜಾಕ್ ಮಾಡಕತ್ತಿಲ್ಲ ಹೌದಿಲ್ಲ? ಮಜಾಕ್ ಮಾಡಕತ್ತಿಲ್ಲ ಇವ ಕರೆ ಹೇಳಕತ್ತೀವ್. ನಮ್ಮ ಅತ್ತಿಗೊಂದಿರ್ಲಿ ಅಂತೇಳಿ 4 ಮಂದಿ ಸೊಸ್ತ್ಯಾರು ಅವ್ರ ಅಪ್ಪಾರ ಕೂಟ ಜಗಳ ಮಾಡಿ ತಗೊಂಡಾರ ನೋಡು ನಿನಗಂತೇಳಿನ.
ಅದ್ರಾಗ ಮತ್ತ ಈಕಿಗೆ ಗೌರಿಗೊಂದು ಸೀರೆ ಇದ್ರಾಗ. ಐದಿ ನನಗೂ ಆರ್ಡರ್ ಮಾಡಿದ್ರೇನ್ರಿ ಅಂತಿ ನೀವು? ನನ್ನ ಕಡೆ ಇದ್ದು ಸೀರೆ ಅವನೇ ತರಿಸ್ಬೇಕು. ಇಲ್ಲಿ ಬಿಡ, ಅಷ್ಟರು ಒಂದ ತರ ಇರ್ಲಿ, ಚಂದ ಅನಸ್ತದ ಅಂತೇಳಿ ತಗೊಂತಾಳ. ನಿಮ್ಗ ಇಬ್ರಿಗೆ ಯಾವ ಬೇಕು ನೋಡ್ರಿ, ನೀವು ಬಿಟ್ಟಿದ್ದ ಕಲರ್ ನಾವು ತಗೊಂತೀವಂತ. ನನಗ ಅದು ನೀಲಿದ ಐತಲ್ಲ, ಅದು ನನ್ನ ಮಕ್ಕಕ್ಕೆ ಒಪ್ಪತ್ತ. ನಾ ಅದನ್ನ ತಗೊಂತೀನಿ ಸೃಷ್ಟಿ. ನನಗೆ ಚಂದ ಕಾಣಂಗಿಲ್ಲ ಅಲ್ಲಿ ಹುಡುಗಿ ನನ್ನ ಮಕ್ಕದು. ನೋಡಿ ಅಂತಿ ಮಸ್ತ್ ಕಾಣ್ತದ ನೋಡಿ ನಿನಗೆ. ಊರಾಗ ಗಾ ಸೀರಿ ಉಟ್ಟು ಹಂಟಿ ಅಂದ್ರ ನೋಡಿಲ್ಲ ಹರೇದವರು ಗಾ ಕಣ್ಣು ಹೊಡಿಬೇಕು. ಹಂಗತಿ ಕಾಣ್ತಿ ನೋಡಿ ಅತ್ತಿ ನಿನ್ನ ಮಸ್ತ್ ಆಗತ್ತೆ ನಿನಗೆ ಸೀರಿ. ಯಾಕೆ ನಾ ಏನು ಸಣ್ಣ ಹುಡುಗಿ ಮಾಡಿಯೇನ ನಲ್ಚಾಟಿಗೆ ಮಾಡ್ತಿ? ಬೇಡ ಅಂತೇಳಿ ತನ್ನ ಭಯ ಬರೋವಲ್ದು. ಹಾಂ ಫಸ್ಟ್ ನಾನು ಸ್ವಸ್ಥ್ಯಾರು ಉಟ್ಕೊಲಿ ಬಿಡು, ಸಣ್ಣರು ಅವು ಸಣ್ಣ ವಯಸ್ಸಿನೋದ ಉಟ್ಕೊಲಿ ಅಂತ ಇಲ್ಲ. ಹಾಂ ತಾನಾದ್ರಾಗ ಆರಿಸ್ಕೊಂತೈತೆ ನೋಡಿ ಅವು ಮೂಳ ಇದ್ರದ್ದು. ಇಂಥ ಹಕನಾ ಕೇಳಿ ಬುದ್ಧಿಗಿನ ಸ್ವಸ್ಥ್ಯಾರು ಎಲ್ಲಿ ಇರ್ಬೇಕು ಅಲ್ಲಿ ಇಟ್ಟಾರ ನೋಡಿಕಿನ. ಬೇಗರು ನಿನಗೆ ಇದ್ರಾಗ ಯಾವ ಕಲರ್ ಇರ್ಬೇಕು ನೀನು ತಗೋ? ನನಗ ಅದು ಬೂದಿ ಕಲರ್ ಐತಲ್ರಿ ಅಂತಿ. ಹಾಂ ನನ್ನ ಹತ್ರ ಆ ಕಲರಿನ ಸೀರೆ ಇಲ್ರಿ, ನಾ ಅದನ್ನ ತಗೊಂತೀನಿ ರೀ. ಹ್ಞೂ ಆಯ್ತವ ಚಂದ ಕಾಣ್ತದ ನಿನ್ನ ಮಕ್ಕಕ್ಕೆ. ಸರಿ ರೀ ನಾವು ಮತ್ತೆ ನಿಮ್ಗೆ